ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಟುಡೇ ನಾನು ನಿಮ್ಗೆ ಇವತ್ತು ಜಾತಕಗಳೆಲ್ಲ ತಪ್ಪು, ಎಲ್ಲ ಸುಳ್ಳು, ಯಾವುದು ಎಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ, ಏನೂ ಆಗಲ್ಲ ಅದರಿಂದ, ಏನೂ ಆಗಲ್ಲ, ಏನು ಎಲ್ಲ ಸುಳ್ಳು ಅಂತಾರೆ. ಬಟ್ ನೋಡಿ, ಇವತ್ತು ನಿಮಗೆ ಒಂದು ಜಾತಕವನ್ನು ತೋರಿಸ್ತಾ ಇದ್ದೀನಿ. ಅದು ಬಿಲ್ ಗೇಟ್ಸ್ ಅವರ ಜಾತಕ. ಯಾರ ಜಾತಕ ಅಂದರೆ ಬಿಲ್ ಗೇಟ್ಸ್ ಗೊತ್ತಲ್ಲ, ಅಮೇರಿಕಾದ ಅತ್ಯಂತ ದೊಡ್ಡ ಶ್ರೀಮಂತರಾದಂಥ ಬಿಲ್ ಗೇಟ್ ಅವರ ಜಾತಕ. ನೀವು ಹೇಳ್ತಾರೆ ಎಷ್ಟೋ ಜನ, ಬಿಲ್ ಗೇಟ್ಸ್ ಏನು ಲಕ್ಷ್ಮೀ ಪೂಜೆ ಮಾಡಿದ್ನ ಅಥವಾ ಸರಸ್ವತಿ ಪೂಜೆ ಮಾಡಿದ್ನ, ಅವನಿಗೆ ಅಷ್ಟೊಂದು ಇದು ಹಣ ಹೆಂಗೆ ಬರುತ್ತೆ, ದೇವರು ಇವರು ಎಲ್ಲ ಸುಳ್ಳು ಅಂತ ಎಲ್ಲ ಮಾತಾಡ್ಕೋತಾರೆ. ಆದರೆ ಅವರ ಒಂದು ಜಾತಕದಲ್ಲಿ ಅವರು ಹುಟ್ಟಿದ ಒಂದು ಸಮಯದ ಆಧಾರದ ಮೇಲೆ ಅವ್ರಿಗೆ ಬಂದಿರುವಂತಹ ಒಂದು ಆ ಒಂದು ಅದೃಷ್ಟವನ್ನು ಅಥವಾ ಅವ್ರಿಗೆ ಬಂದಿರುವಂತಹ ಒಂದು ಕಷ್ಟವನ್ನು ಯಾರಿಂದಲೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ಕೆಲವಾರು ಮನಸ್ಸಿಗೆ ತೃಪ್ತಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಂತ್ರವನ್ನು ಜಪಿಸಿ, ಈ ಮಂತ್ರವನ್ನು ಆ ದೇವರನ್ನು ನೋಡಿ ಇವರದ್ದು ಆ ದೇವ್ರಿಗೆ ಹೋಗಿ ಅಂತ ಹೇಳ್ಬೋದು. ಆದರೆ ಅವರಿಗೆ ಅವರ ಜೀವನದಲ್ಲಿ ಬಂದಿರುವಂಥ ಕಷ್ಟಗಳನ್ನು ಅವರೇ ಅನುಭವಿಸ್ಬೇಕು. ಹಾಗಾಗಿ ಈಗ ಕಷ್ಟಗಳೇ ಆಗಲಿ ಸುಖನೇ ಆಗಲಿ, ಒಂದು ಈ ಒಂದು ಜಾತಕದಲ್ಲಿ ನಮಗೆ ಕಾಣಸಿಗುತ್ತೆ. ನೋಡಿ, ಮೊದಲನೇದಾಗಿ ಇದು ಬಿಲ್ ಗೇಟ್ಸ್ ಅವರ ಜಾತಕ. ನೋಡಿ, ಬಿಲ್ ಗೇಟ್ಸ್ ಅವರು ಇಲ್ಲಿ ನಾಲ್ಕನೇ ಇಲ್ಲಿ ಈ ಒಂದು ಜಾತಕದಲ್ಲಿ ನಿಮಗೆ ಮಾರ್ಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನೀಗ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಇದು ಬಿಲ್ ಗೇಟ್ಸ್ ಅವರ ಜಾತಕ. ಇಲ್ಲಿ ನೋಡಿ, ನಿಮಗೆ ಈ ಒಂದು ಅಸೆಂಡೆಂಟ್ ಕಾಣಿಸ್ತಾ ಇದೆ. ಅಸೆಂಡೆಂಟ್ ಅಂದರೆ ಇದು ವ್ಯಕ್ತಿಯ ಜನ್ಮರಾಶಿ. ಜನ್ಮರಾಶಿ ಯಾವುದು? ಇದು ಜನ್ಮರಾಶಿ ಕಾಣಿಸ್ತಾ ಇದೆ ಈ ಜಾತಕ. ಇದು ಸರಿ ಇಲ್ಲ, ಇನ್ನೊಂದು ತಗೋಣ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಇದು ವ್ಯಕ್ತಿಯ ಜಾತಕ. ಇಲ್ಲಿ ನೋಡಿ, ಇಲ್ಲಿ ಇದು ಕೇಂದ್ರ ಅಂದರೆ ಇದು ಎರಡು ಮೂರು ನಾಲ್ಕು, ಈ ನಾಲ್ಕು ಮನೆಗಳನ್ನು ಕೇಂದ್ರ ಸ್ಥಾನ ಅಂತ ಕರೀತಾರೆ. ಅದಲ್ಲದೆ ಒಂದು ಎರಡು ಮೂರು ಅಂದರೆ ಒಂದನೇ ಮನೆ, ಐದನೇ ಮನೆ ಮತ್ತು ಒಂಬತ್ತನೇ ಮನೆ, ಇವುಗಳನ್ನು ಒಂದು ಯಾರು ಏನಂತ ಕರೀತಾರೆ, ಕೋನ ಅಂದರೆ ಚತುಷ್ಕೋನ. ಇದನ್ನು ಇಂಗ್ಲೀಷಲ್ಲಿ ಏನಂತಾರಪ್ಪ ಅಂದರೆ ಆ್ಯಂಗಲ್ ಹೌಸಸ್ ಅಂತ ಕರೀತಾರೆ. ಸೊ ಈಗ ಈ ಒಂದು ಇದ್ರ ಪ್ರಕಾರ ಕೇಂದ್ರ ಅಥವಾ ಈ ಕೋನದ ಅಧಿಪತಿಗಳು ಯಾರಿರ್ತಾರೆ, ತ್ರಿಕೋನದ ಅಧಿಪತಿಗಳು ಯಾರಿರ್ತಾರೆ, ಅವರು ಒಂದು ಕಡೆ ಸೇರಿದಾಗ ಅಥವಾ ಕೇಂದ್ರಾಧಿಪತಿಗಳು ಒಂದು ಕಡೆ ಇದ್ದಾಗ ಬಹಳಷ್ಟು ಶುಭ ಫಲಗಳನ್ನು ಕಾಣ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ, ಏನು ಸರಿನಾ ಹೇಗೆ ಅಂತ ನೋಡಿ. ಇಲ್ಲಿ ಈ ಇದು ದಕ್ಷಿಣ ಭಾರತದ ಶೈಲಿಯ ಒಂದು ಚಿತ್ರಣ ಆಗಿರೋದ್ರಿಂದ ಇಲ್ಲಿ ಸರಿಯಾಗಿ ನೋಡೋ ಗೊತ್ತಾಗುತ್ತೆ ನಮಗೆ. ಇದು ನೋಡಿ, ಇದು ಒಂದನೇ ಮನೆ. ಈ ಒಂದನೇ ಮನೆಯ ಅಧಿಪತಿ ಚಂದ್ರ ಆಗಿದ್ದು, ಚಂದ್ರ
ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ನೋಡಿ. ಇಲ್ಲಿಂದ ಎಣಿಸಿ 1, 2, 3, 4, 5, 6, 7, 8, 9. ಸೊ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಇದ್ದಾನೆ. ಸೊ ಕೇಂದ್ರಾಧಿಪತಿ ನೋಡಿ, ಒಂದನೇ ಅಧಿಪತಿ ಎಷ್ಟರಲ್ಲಿದ್ದಾನೆ? ಒಂಬತ್ತನೇ ಮನೆಯಲ್ಲಿದ್ದಾನೆ. ಒಂಬತ್ತನೇ ಮನೆಯಲ್ಲಿದ್ದಾನೆ. ಯಾರದೇ ಜಾತಕದಲ್ಲಿ ಒಂದನೇ ಅಧಿಪತಿ ಒಂಬತ್ತನೇ ಮನೆಯಲ್ಲಿದ್ದಾಗ ಅವರು ಇದು ಕೇಂದ್ರಾಧಿಪತಿ, ಅವನೋಗಿ ಎಲ್ಲಿ ಕೂತಿದ್ದಾನೆ, ಆ ಒಂದು ಒಂದು ಏನಂತಾರೆ ಅದನ್ನು ಆ್ಯಂಗಲ್ ಹೌಸಸ್ ಅಂತ ಕರೀತಾರೆ ಇನ್ ಇಂಗ್ಲೀಷ್. ಸೊ ಈ ಒಂದು 1, 5 ಮತ್ತು 9ನೇ ಮನೆಯನ್ನು ಆ್ಯಂಗಲ್ ಹೌಸಸ್ ಅಂತ ಕರೀತಾರೆ. ಈ ಒಂದು ಹೌಸ್ಗಳಲ್ಲಿ ಈ ಕೇಂದ್ರಾಧಿಪತಿ ಹೋಗಿ 9ನೇ ಮನೆಯಲ್ಲಿದ್ದಾಗ ಅದು ಅತ್ಯಂತ ಶುಭ ಅಂತ ಹೇಳ್ಬೋದು. ಒಂದು. ಎರಡನೇದಾಗಿ ನೋಡೋಣ, ಎರಡನೇದೇನಪ್ಪ ಅಂದರೆ ನೋಡಿ, ಇಲ್ಲಿ ನೋಡಿ 4ನೇ ಮನೆ ಅಂದರೆ ಅಧಿಕಾರ. ಇಲ್ಲಿ ನೋಡಿ ಇದು 4ನೇ ಮನೆ, ಇಲ್ಲಿ ನೀಟಾಗಿ ಕಾಣಿಸುತ್ತೆ ನಿಮಗೆ 1, 2, 3, 4 4ನೇ ಮನೆ. ಇಲ್ಲಿ ಯಾರಪ್ಪ ಇದ್ದಾರೆ ಅಂದರೆ ಸನ್, ವೀನಸ್, ಸ್ಯಾಟರ್ನ್. ನೋಡಿ ಈ ವೀನಸ್ಗೆ ಸ್ವಂತ ಮನೆ ಅದು, ಅಂದರೆ ಓನ್ ಹೌಸ್. ಇದೇ ನೋಡಿ ತುಲಾರಾಶಿ, ತುಲಾರಾಶಿನಲ್ಲಿ ಇನ್ನು ಸ್ವಂತ ಮನೆ, ಓನ್ ಹೌಸ್. ಮತ್ತು ಸ್ಯಾಟರ್ನ್ಗೆ ತುಲಾರಾಶಿನಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದ್ದಾನೆ ಸ್ಯಾಟರ್ನ್. ಹಾಗಾಗಿ ಇವರಿಗೆ ಅತ್ಯಂತ ಉನ್ನತವಾದಂತಹ ಸೌಕರ್ಯಗಳನ್ನು ಅಂದರೆ ತುಂಬ ಹೆಚ್ಚಿನ ಒಂದು ಸೌಕರ್ಯಗಳನ್ನು, ತುಂಬ ಹೆಚ್ಚಿನ ಸುಖವನ್ನು ಅನುಭವಿಸ್ತಾರೆ. ಅಂದರೆ ಅವ್ರಿಗೆ ವಾಹನದಲ್ಲಿರ್ಬೋದು ಅಥವಾ ಹಣಕಾಸಿಂದ ಮಾಡುವಂಥ ಯಾವುದೇ ಸೌಲಭ್ಯಗಳಿರಲಿ, ಎಂಥ ಸೌಲಭ್ಯಗಳಿರಲಿ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಈಗ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಬಂದು ನಮಗೆ ಏನು ಕಾಣಿಸುತ್ತೆ ಅಂದರೆ ರಾಹು ಕಾಣಿಸುತ್ತೆ. ಸೊ ರಾಹು 5ನೇ ಮನೆಯಲ್ಲಿ ರಾಹು ಇದೆ ನೋಡಿ. ರಾಹು ಮಹತ್ವಾಕಾಂಕ್ಷಿ. ಸೊ ಮಹತ್ವಾಕಾಂಕ್ಷಿ 5ನೇ ಮನೆಯಲ್ಲಿದ್ದಾನೆ. ಸೊ ಮಹತ್ವಾಕಾಂಕ್ಷಿ ಅಂದರೆ 5ನೇ ಮನೆಯ ಕ್ರಿಯೇಟಿವಿಟಿ ಅಂತಲೂ ಕರೀತಾರೆ. ಆ ಕ್ರಿಯೇಟಿವಿಟಿ ಅಂದರೆ ನಿಮಗೆ ಗೊತ್ತಲ್ಲ ಸೃಜನಶೀಲತೆ, ಅದನ್ನು ಅವನು ಯಾವ ರಾಹು ಯಾವ ಮನೆಯಲ್ಲಿ ಇರ್ತಾನೆ ಆ ಮನೆಯ ಒಂದು ಇದನ್ನು ಹೆಚ್ಚಿಸ್ತಾನೆ, ಅಂದರೆ ಕ್ರಿಯೇಟಿವಿಟಿನ ಹೆಚ್ಚಿಸ್ತಾರೆ ನೋಡಿ. ಅದೇ ರೀತಿ ಇಲ್ಲಿ ಯಾರಿದೆ, ರಾಹು ಎದುರುಗಡೆ ಕೇತು ಇದೆ, ಕೇತು 11ನೇ ಮನೆಯಲ್ಲಿ ಇದೆ. ಒಂದು. ಎರಡನೇದಾಗಿ 11ನೇ ಮನೆ ಕೇತು ಒಳ್ಳೆಯದು, ಯಾಕಂದರೆ 11ನೇ ಮನೆಯಲ್ಲಿ ಕೇತು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅಧಿಪತಿ. ಹಾಗಾಗಿ 11ನೇ ಮನೆಯಲ್ಲಿ ಇರೋದ್ರಿಂದ ಅದನ್ನು ಲಾಭಸ್ಥಾನ ಅಂತ ಕರೀತಾರೆ. ಸೊ 11ರಲ್ಲಿ ಕೇತು ಇರೋದ್ರಿಂದ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ಅತ್ಯಂತ ಹೆಚ್ಚಿನ ಲಾಭ ಅಂತ ಹೇಳ್ಬೋದು. ಹಾಗೆ ನೋಡಿ ಫ್ರೆಂಡ್ಸ್, ಅವರು ಎಲೆಕ್ಟ್ರಾನಿಕ್ ಉಪಕರಣ ಆದಂಥ ಕಂಪ್ಯೂಟ್ರಲ್ಲಿ ವಿಂಡೋಸ್ ಇದು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಅವರಷ್ಟು ಶ್ರೀಮಂತರು ಯಾರೂ ಇಲ್ಲ, ಅಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಎರಡನೇ ಮನೆಯಲ್ಲಿ ಗುರು ನೋಡಿ, ಎರಡನೇ ಮನೆ ಧನಸ್ಥಾನ ಅಂತಾರೆ. ಧನಸ್ಥಾನ ಇಲ್ಲಿ ಇದೆ ಗುರು. ಈ ಗುರು ಎರಡನೇ ಮನೆಯಲ್ಲಿರೋದ್ರಿಂದ ಅವ್ರಿಗೆ ಅತ್ಯಂತ ಹೆಚ್ಚಿನ ಅಂಥ ಹಣವನ್ನು, ಅವರ ಒಂದು ಧನ ಲಾಭವನ್ನು ಹೊಂದುತ್ತಾರೆ ಅನ್ನೋದನ್ನು ಕಾಣ್ಬೋದು. ಮತ್ತು ಬಿಲ್ ಗೇಟ್ಸ್ ಅವರು ಮದುವೆ ಆಗಿದ್ದು ತುಂಬ ಲೇಟ್. ಯಾಕಪ್ಪ ತುಂಬ ಲೇಟಾಗಿ ಮದುವೆ ಆದರು ಅಂದರೆ, ಅವ್ರಿಗೆ ಶನಿ 4ನೇ ಮನೆಯಲ್ಲಿದ್ದಾನೆ. ಶನಿ 3ನೇ ದೃಷ್ಟಿಯನ್ನು ಒಂದು, ಶನಿ 1, 2, 3 ಮತ್ತು 4, 5, 6 7 ನೋಡಿ, 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಸೊ 7ನೇ ಮನೆ ಇಲ್ಲಿ ಶನಿಯಿಂದ 7ನೇ ಮನೆ ಅಂದರೆ ನಾವು ಲಗ್ನದಿಂದ ನೋಡಿದಾಗ 7ನೇ ಮನೆಯಲ್ಲಿ ಯಾರು ಇಲ್ಲ. 7ನೇ ಮನೆಯಲ್ಲಿ ಅಂದರೆ 7ನೇ ಮನೆ ಮಕರ ರಾಶಿ ಬರುತ್ತೆ, ಮಕರ ರಾಶಿಗೆ ಅಧಿಪತಿ ಯಾರು? ಶನಿ. ಶನಿ ಮಕರ ರಾಶಿಗೆ ಅಧಿಪತಿ ಆಗಿರೋದ್ರಿಂದ
ಆತನ ಒಂದು ಮದುವೆ ಬಹಳಷ್ಟು ಲೇಟ್ ಆಗಿರೋದನ್ನ ಕಾಣ್ತೀವಿ. ಮತ್ತೆ ನೋಡೋಣ ಅವ್ರಿಗೆ ಯಾವ್ಯಾವ ದಶೆನಲ್ಲಿ ಹೆಚ್ಚಿನ ಒಂದು ಉನ್ನತಿಯನ್ನ ಕಂಡ್ರು ಅವರು ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಫ್ರೆಂಡ್ಸ್, ಈಗ ನಾನು ಹೇಳ್ತಾ ಇರೋದು ದಶೆಯನ್ನು ಇದರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ಸೊ ನಾನು ಈಗ ಇದನ್ನು ನಾನು ಇನ್ನು ಇಲ್ಲಿ ಓಪನ್ ಮಾಡ್ತೀನಿ. ನೋಡಿ ನೋಡಿ ಫ್ರೆಂಡ್ಸ್, ಅವರು ಸುಮಾರು 1980ರಲ್ಲಿ ಯಾವುದು ನೋಡಿ, ಅವರು ಶುಕ್ರ ದೆಸೆಯಲ್ಲಿ, ಶುಕ್ರ ಅವರ ಒಂದು ಜಾತಕದಲ್ಲಿ 4ನೇ ಮನೆಯಲ್ಲಿ ಸ್ಥಿತನಾಗಿದೆ. ಮತ್ತು ಇಲ್ಲಿ ನೋಡಿ ಶುಕ್ರನ ಒಂದು ಅವರ ಅಧಿಕಾರ ಐಶ್ವರ್ಯ ಎಲ್ಲ ಪ್ರಾಪ್ತವಾಗುವಂತಹ ಒಂದು 4ನೇ ಮನೆಯಲ್ಲಿ ಪತಿ 4ರಲ್ಲೇ ಇರೋದ್ರಿಂದ ಅವ್ರಿಗೆ ಶುಕ್ರ ದೆಸೆಯಲ್ಲಿ ಬಹಳಷ್ಟು ಅನುಕೂಲ ಆಗಿದೆ. ನೋಡಿ 1981ರಿಂದ ಶುರುವಾಗಿ 2000ದವರೆಗೆ ಅವರ ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಲಿ, ವ್ಯಾಪಾರ ಮಾಡಲಿ, ಅವರು ತಿರುಗಿ ನೋಡಿದಂಥ ಉದಾಹರಣೆನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ನೋಡಿ ನೆಕ್ಸ್ಟು ಅವ್ರಿಗೆ ಯಾವುದು ನಡೀತಾ ಇದೆ, 20ನೇ ದಶಕದಲ್ಲಿ ಇಲ್ಲಿ ನೋಡಿ 2001ರಿಂದ ಅವ್ರಿಗೆ ಸೂರ್ಯ ದೇಶ ಶುರುವಾಗುತ್ತೆ. ಸೂರ್ಯ ನೋಡಿ ಫ್ರೆಂಡ್ಸ್, ಅವನು ಸೂರ್ಯ 4ನೇ ಮನೆಯಲ್ಲೇ ಇದ್ದಾನೆ, ಅದೇ ಐಶ್ವರ್ಯ ಅಧಿಕಾರವನ್ನು ಕೊಡುವಂಥ ಮನೆಯಲ್ಲೇ ಇದ್ದಾನೆ. ಅವನು ಐಶ್ವರ್ಯದ ಅಧಿಪತಿ ಬೇರೆ, ಆತ 4ರಲ್ಲಿ ಕೂತಿದ್ದಾನೆ. ಹಾಗಾಗಿ ಏನು ಅವ್ರಿಗೆ ಅದೃಷ್ಟವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೂ ಹೇಳ್ಬೇಕಪ್ಪ ಅಂದರೆ ಅವರಿಗೆ 6ನೇ ನೋಡಿ 3ನೇ ಮನೆಯಲ್ಲಿ ಬುಧ ಅತ್ಯಂತ ಎಕ್ಸಾಲ್ಟೆಡ್ ಪೊಸಿಷನಲ್ಲಿದ್ದಾನೆ. ಸೊ 3ನೇ ಮನೆಯಲ್ಲಿ ಬುಧ ಎಕ್ಸಾಲ್ಟೆಡ್ ಪೊಸಿಷನ್ ಆಗಿದ್ದಾಗ ಆತ ಒಂದು ಅವರ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬಹಳಷ್ಟು ಉನ್ನತಗೊಳಿಸ್ತಾನೆ. ಹಾಗಾಗಿ ಅವರ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಯಾರು ಮೀರಿಸೋರೇ ಇರಲಿಲ್ಲ. ಸಾಲದಕ್ಕೆ ಅವನು ಚಂದ್ರನ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾನೆ. ಸೊ ಚಂದ್ರ ಒಂದು ಬುದ್ಧಿಯ ಅಧಿಪತಿ ಆಗಿರೋದ್ರಿಂದ, ಮನಸ್ಸಿನ ಅಧಿಪತಿ ಆಗಿರೋದ್ರಿಂದ ಅತ್ಯಂತ ಹೆಚ್ಚು ಕರಾರುವಕ್ಕಾಗಿ ಕೆಲಸಗಳನ್ನು ಮಾಡೋದು ಇದರಿಂದ ಕಾಣುವುದು. ಹೀಗಾಗಿ ಬಿಲ್ ಕ್ಲಿಂಟನ್ ಇವತ್ತು ಅತ್ಯಂತ ಹೆಚ್ಚಿನ ಶ್ರೀಮಂತ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಶ್ರೀಮಂತರಾಗಿದ್ದಾರೆ. ಹಾಗಾಗಿ ಈ ಒಂದು ಕುಂಡಲಿಯಲ್ಲಿ ಬರುವಂತಹ ವಿಷಯಗಳನ್ನು ನೋಡಿಕೊಂಡು ಭವಿಷ್ಯ ಹೇಳೋದು ಅತ್ಯಂತ ಕರಾರುವಕ್ಕಾಗಿ ನಡೆಯುತ್ತೆ ವಿಷಯಗಳು. ಯಾವುದೇ ಒಬ್ಬ ವ್ಯಕ್ತಿ ಸುಮ್ಮನೆ ಭವಿಷ್ಯವನ್ನು ಹೇಳ್ತಾನೆ, ಆಸ್ಟ್ರಾಲಜಿ ಹೇಳ್ತಾನೆ ಅಂದರೆ ಅವನನ್ನು ಅತ್ಯಂತ ಹೀನಾಯವಾಗಿ ಕಾಣೋದಾಗಲಿ, ಅಥವಾ ಆತನನ್ನು ಈತನಿಗೆ ಕೆಲಸ ಇಲ್ಲ ಸುಮ್ಮನೆ ಏನೋ ಮಾಡ್ತಾನೆ ಅನ್ನೋದು ಬೇಡ. ಯಾಕಂದರೆ ಜ್ಯೋತಿಷ್ಯ ಅನ್ನೋದು ಸುಮಾರು ಶತಮಾನಗಳ ಹಿಂದೆ, ಸುಮಾರು ಶತಮಾನಗಳು ಅಂದರೆ ನಮ್ಮಲ್ಲಿ ದ್ವಾಪರ ಯುಗ, ತ್ರೇತಾಯುಗ ಅಂತ ಒಂದು ಯುಗದಿಂದ ಬಂದಿರುವಂತಹ ಒಂದು ಶಾಸ್ತ್ರ ಆಗಿದ್ದು ಇದನ್ನು ಪ್ರತಿಯೊಬ್ಬರೂ ಅನುಸರಿಸ್ಬೇಕು. ತಮ್ಮ ಜೀವನದಲ್ಲಿ ಕಂಡುಬರುವಂಥ ಸಮಸ್ಯೆಗಳನ್ನು ಇದರ ಮೂಲಕ ಪರಿಹರಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಸೆಷನನ್ನು ಎಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.